देश स्वातंत्र अहिंसा मार्गद अविरत होराडी इडी जीवनवे मुड़पाट बदकु सवेद महान चेतन राष्ट्रपित महात्मा गांधी जयंतिया ने देशद्यंत ना आचरण इले देशद्यंत सरकार सतोल मद्य माराट के निर्बंध यद मद्य माराट नएटने ब्रेकिंग लभ्यवे नो मद्य माराट जोर नडेदे मद्य माराट के अवकाशवे मद्य माराट नडेदे नोडी नन्ने गांधी जयंती आचरिसिदरु गांधी जयंती आचरण देशदाद्यंत सरकार सुत्तोलेयल्ली मद्य माराट के निर्बंध इदे आदरे डोंट केर यज्ञे मद्य माराट नडेदे चिक्कबळ्ळापुरद होरवलयदल्लिरुव कीर्ति मयूर ढाबादल्ली यज्ञे मद्य माराट नडेदिदे निन्ने रात्रि 10 गंटेय समयदल्ली गुंडु तुंडु माराट जोरागि नडेदिदे सरकारद नियमगळन्नु गाळिगे तूरिद्दारे नोडि नावु बरी बाय मातिगे नाळे गांधी जयंती इदे गांधी जयंती आचरणे माडबेकु अन्नोदु बेड बरी नावु मातल्ले बेड अन्नोंदिष्टु नियमगळु इर्तवे अल्ली सरकारद नियमगळु इर्तवे अदन्नेल्ल उल्लंघिसि इल्ली यज्ञे माराट नडेसिद्दारे मयूर कीर्ति ढाबागे अन्वयिसिल्वा सरकार नियम अवंत प्रश्न याकंद्रेलू रूल्स रेगुलेशन इन सरकार नियम प्रतियोबर्गू इतना अन्वय आगते इंत मयूर ढाबागे सरकार नियम इवाबागे इष्टेल नड़ीतर कण्मुच्ची कुड़ीतर अबकारी अधिकारी पोलिस नोड़ इवर इली केस विचारणे नडेसबेकागित्तु याकंद्रे गांधी जयंतियंदु ಇವರಿಗೆ ಅವಕಾಶ ಇರೋದಿಲ್ಲ ಇಂತಹ ಒಂದು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಮಯೂರ ಕೀರ್ತಿ ಡಾಬಾ ದೇಶದಾದ್ಯಂತ ಸರ್ಕಾರದ ಸುತ್ತೋಲೆಯಲ್ಲಿ ಮದ್ಯ ಮಾರಾಟಕ್ಕೆ ನಿರ್ಬಂಧ ಇದ್ದರೂ ಕೂಡ ಡೋಂಟ್ ಕೇರ್ ನಮ್ಮ ಮಾರಾಟ ನಾವು ನಡೆಸ್ತೀವಿ ನಮ್ಮ ವ್ಯಾಪಾರ ನಡೆಯಬೇಕು ಅನ್ನೋದು ಇವರ ಇಲ್ಲಿ ಡಾಬಾದಲ್ಲಿ ಇರುವಂತಹ ಮಾಲೀಕರ ಒಂದು ಮಾತಿದು ಯಾಕಂತಂದ್ರೆ ನೋಡಿ ಸರ್ಕಾರದ ನಿಯಮ ಅಂತಂದ್ರೆ ನಾವು ಫಾಲೋ ಮಾಡಲೇಬೇಕಾಗುತ್ತೆ मामूली टेमल नवरात्रि
चिक्लापुर चिक्लापुर இல்லையா இல்லையா ஏ ஊட ஊட இல்ல இது பந்த பந்தல்ல இது ಪ್ರಗತಿಪುರ ಚಿಂತಕರು ಆಂಜನೇಯ ರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್ ನೋಡಿ, ಈ ಗಾಂಧಿ ಜಯಂತಿ ದಿನವೇ ಇಲ್ಲಿ ಭರ್ಜರಿ ಗುಂಡು ತುಂಡು ಪಾರ್ಟಿ ನಡೆದಿದೆ ಮಯೂರ ಕೀರ್ತಿ ಡಾಬಾದಲ್ಲಿ. ಈ ಕುರಿತಂತೆ ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ ಮೇಡಮ್, ಈ ಇಡೀ ದೇಶ ಗಾಂಧಿ ಜಯಂತಿ ದಿನ ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಅವರಿಗೆ ಒಂದು ಗೌರವ ಸೂಚಿಸುವ ಹಿನ್ನೆಲೆಯಲ್ಲಿ ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಅವರು ಮಾಡಿದ ತ್ಯಾಗ ಬಲಿದಾನಗಳು ಇವೆಲ್ಲದರ ಒಂದು ಪ್ರತೀಕವಾಗಿ ಗಾಂಧಿಯವರು ಏನೋ ಅವರ ಇಡೀ ಜೀವನದಲ್ಲಿ ಅಹಿಂಸೆಯನ್ನ ಪ್ರತಿಪಾದನೆ ಮಾಡ್ಕೊಂಡು ಬಂದ್ರು. ಅದಕ್ಕೆ ಪೂರಕವಾಗಿ ಅಕ್ಟೋಬರ್ 2 ಯಾವುದೇ ಮದ್ಯ ಮತ್ತು ಮಾಂಸವನ್ನ ಮಾರಾಟ ಮಾಡುವುದನ್ನ ನಿಷೇಧ ಮಾಡಿದೆ. ಇಂತ ಒಂದು ಇಡೀ ದೇಶವೇ ಆಚರಣೆ ಮಾಡುವಂತ ಒಂದು ರಾಷ್ಟ್ರಪಿತನ ಜನ್ಮದಿನಾಚರಣೆ ಎಂದು ಯಾರೇ ಆಗಲಿ ಅದು ಮದ್ಯವನ್ನಾಗಲಿ ಅಥವಾ ಮಾಂಸವನ್ನಾಗಲಿ ಮಾರಾಟ ಮಾಡುವಂಥದ್ದು ಅಥವಾ ಸೇವನೆ ಮಾಡುವಂಥದ್ದು ಇದು ನಿಜವಾಗ್ಲೂ ಈ ದೇಶಕ್ಕೆ ನಾವು ಮಾಡುವಂತ ಅವಮಾನ, ನಮಗೆ ನಾವು ಮಾಡಿಕೊಳ್ಳುವಂತ ಅವಮಾನ. ಆದ್ರೆ ಇಂತ ಸಂದರ್ಭಗಳಲ್ಲಿ ಇದರ ಎಲ್ಲ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂತ ಅಬಕಾರಿ ಇಲಾಖೆಯವರು ಮೊದಲೇ ಇಲ್ಲಿ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅವ್ರಿಗೆಲ್ಲ ಒಂದು ಸರಿಯಾದ ರೀತಿಯಲ್ಲಿ ಒಂದು ನೋಟಿಸ್ ಕೊಟ್ಟು ಎಚ್ಚರಿಕೆ ಕೊಟ್ಟು ಏನಾದ್ರೂ ಈ ರೀತಿ ಮಾಡಿದ್ರೆ ನಾವು ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳುತ್ತೀವಿ ಎನ್ನುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾಗಿತ್ತು. ಅದನ್ನ ಅವರು ಮಾಡುವಲ್ಲಿ ನಿರ್ಲಕ್ಷ್ಯ ಮಾಡುವಂತದ್ದು ಮತ್ತು ಇಲ್ಲಿ ಏನ್ ನಡೀತದೆ ಅಂದ್ರೆ ಈ ರೀತಿಯಾದಂತ ಅಕ್ರಮಗಳು ಯಾಕೆ ನಡೀತವೆ ಅಂದ್ರೆ ಅದಕ್ಕೆ ಅಧಿಕಾರಿಗಳ ಒಂದು ಒಂದು ಸಹಾಯ ಹಸ್ತ ಇರ್ತದೆ, ಕಾಣದ ಕೈಗಳ ಸಹಾಯ ಹಸ್ತ ಇರ್ತದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ಬೇಕು ಮತ್ತೆ ಹೀಗೆ ಮುಂದುವರಿಬಾರ್ದು, ಮುಂದೇನು ಇದು ಈ ರೀತಿ ಆಗಬಾರ್ದು ಅಂದ್ರೆ ಯಾರು ಈ ರೀತಿಯ ಒಂದು ಕಾನೂನು ಬಾಹಿರ ಚಟುವಟಿಕೆಗೆ ಮತ್ತು ಈ ದೇಶದ ಒಂದು ಘನತೆಗೆ ಧಕ್ಕೆ ತರುವಂತ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅದನ್ನ ಸೂಕ್ತವಾಗಿ ತನಿಖೆ ಮಾಡ್ಬೇಕು. ಅದು ಯಾರೇ ಆಗಿರ್ಲಿ, ಎಷ್ಟೇ ಪ್ರಭಾವಿಗಳಾಗ್ಲಿ, ಏನು ವ್ಯಾಪಾರದಲ್ಲಿ ಒಂದಿಷ್ಟು ಲಾಭ ಬರ್ತದೆ ಅನ್ನೋದು ನಿಜ ಆದ್ರೂ ಒಂದು ಇಡೀ ದೇಶ ಒಬ್ಬ ರಾಷ್ಟ್ರಪಿತನಿಗೆ ಗೌರವ ಕೊಡುವಂತ ಸಂದರ್ಭದಲ್ಲಿ ಆ ಒಂದು ದಿನ ಆದ್ರೂ ನಾವು ಗೌರವ ಕೊಡದೇ ಇದ್ರೆ ಖಂಡಿತ ಇದು ನಿಜವಾಗ್ಲೂ ಯಾರಿಗೂ ಶೋಭೆ ತರುವಂತದ್ದಲ್ಲ. ಈ ನಿಟ್ಟಿನಲ್ಲಿ ಅಬಕಾರಿ ಇಲಾಖೆಯವರು ಕಾರ್ಯಪ್ರವೃತ್ತರಾಗಬೇಕು. ಮುಂದೆ ಈ ರೀತಿ ಆಗ್ಬಾರ್ದು ಅಂದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಯಾರು ಈ ರೀತಿಯ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅವರಿಗೆ ಕಾನೂನು ರೀತಿಯಲ್ಲಿ ಏನೇನು ಕ್ರಮ ಕೈಗೊಳ್ಳಕ್ ಸಾಧ್ಯ ಆಗುತ್ತೆ ಅದೆಲ್ಲ ಮಾಡಿ ಉಳಿದವರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಬೇಕು. ಇಲ್ಲಾಂದ್ರೆ ಈ ರೀತಿಯಾದಂತ ದುಷ್ಕೃತ್ಯಗಳು ಸರ್ವೆ ಸಾಮಾನ್ಯ ಬಿಡು, ಯಾರು ಏನು ಮಾಡಕ್ ಆಗೋದಿಲ್ಲ ಅನ್ನುವಂಥದ್ದು ಒಂದು ಉಡಾಫೆಗೆ ಗುರಿ ಆಗ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಅಬಕಾರಿ ಇಲಾಖೆ ಸೂಕ್ತವಾಗಿ ಸರಿಯಾದ ರೀತಿಯಲ್ಲಿ ಅವ್ರಿಗಿರುವಂತ ಅಧಿಕಾರವನ್ನ ಚಲಾಯಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಎಸ್ ಓಕೆ ಸರ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್ ನೋಡಿ, ಇವರು ಕೂಡ ಇಲ್ಲಿ ಹೇಳ್ತಾ ಇದ್ರು, ಅಬಕಾರಿ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ, ಯಾವುದೇ ತರಹ ಇಲ್ಲಿ ತನಿಖೆನ ನಡೆಸಿಲ್ಲ. ಯಾಕಂದ್ರೆ ಇವರು ಈ ಮುಂಚೆ ಕೂಡ ಇವರು ಅಲ್ಲಿ ನೋಟಿಸ್ ಕೊಡ್ಬೇಕು, ಈ ದಿನದಂದು ನೀವು ಮದ್ಯ ಮಾರಾಟ ಮಾಡೋ ಹಾಗಿಲ್ಲ, ಮಾಂಸಗಳನ್ನ ಮಾರಾಟಕ್ಕೆ ಇಡೋ ಹಾಗಿಲ್ಲ, ಮದ್ಯ ಮಾರಾಟ ಕೂಡ ಇರೋದಿಲ್ಲ, ಇವಾಗೆಲ್ಲವಕ್ಕೂ ಕೂಡ ನಿಷೇಧಿಸಲಾಗಿದೆ ಅಂತ ಇವರು ಆಲ್ರೆಡಿ ಒಂದು ನೋಟಿಸ್ ಅನ್ನ ಕೊಡ್ಬೇಕಾಗಿತ್ತು. ಆದ್ರೆ ಇದು ಸರ್ಕಾರದ ನಿಯಮ, ಇವರು ಫಾಲೋ ಮಾಡ್ಬೇಕಾಗಿತ್ತು ಆದ್ರೆ ಫಾಲೋ ಆಗಿಲ್ಲ. ಆದ್ರೆ ಇವರ ಒಂದು ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಿದೆ. ಆರಾಮಾಗಿ ಸರ್ಕಾರದ ನಿಯಮಗಳನ್ನ ಇವರು ಗಾಳಿಗೆ ತೂರು ಬಿಟ್ಟಿದ್ದಾರೆ, ತೂರಿ ಇವರ ಮಾರಾಟ ಎಗ್ಗಿಲ್ಲದೆ ನಡೆದಿದೆ.
ನಮ್ಮ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸತೀಶ್, ಸರ್ಕಾರದ ಒಂದು ನಿಯಮ ಇದ್ರೂ ಕೂಡ ಇವರು ಗಾಳಿಗೆ ತೂರಿ ತಮ್ಮ ಮಾರಾಟ ಎಗ್ಗಿಲ್ಲದೆ ನಡೆಸಿದ್ದಾರೆ. ಇನ್ನು ಈ ಕುರಿತಂತೆ ಡೀಟೇಲ್ಸ್ ನೀಡೋದಾದ್ರೆ, ಹೌದು ಸ್ಮಿತಾ, ಏನ್ ನಿನ್ನೆ ಗಾಂಧಿ ಜಯಂತಿ ಅಂತ ರಾಷ್ಟ್ರಾದ್ಯಂತ ಏನು ಆಚರಣೆ ಮಾಡಿ ಅವರಿಗೆ ಒಳ್ಳೆ ನಮನವನ್ನ ಸಲ್ಲಿಸಬೇಕು ಅನ್ನೋದು ಇಡೀ ದೇಶವೇ ಅವರ ನಮನವನ್ನ ಸಲ್ಲಿಸುವುದರಲ್ಲಿ ಇದ್ರೆ, ಇದೇ ಚಿಕ್ಕಬಳ್ಳಾಪುರದಲ್ಲಿ ಡಾಬಾಗಳಲ್ಲಿ ಯಥೇಚ್ಛವಾಗಿ ಏನು ಮದ್ಯಪಾನ ಮತ್ತು ಮಾಂಸಾಹಾರ ಎರಡನ್ನೂ ಸೇವಿಸಿಕೊಂಡು ಎಂಜಾಯ್ ಮಾಡಿಕೊಂಡು ಒಂದರಷ್ಟು ಎರಡು ಹಣವನ್ನು ಪಡ್ಕೊಂಡು ಯಾವ ರೀತಿ ಅಂದ್ರೆ ಆ ದೃಶ್ಯಗಳಲ್ಲಿ ನೋಡ್ಬೋದು ನಾವು. ಎಷ್ಟು ಜನ ಇದ್ದಾರೆ, ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದು ಆ ದೃಶ್ಯಗಳು ನೋಡಿದಾಗೆ ಜನರಿಗೆ ಗೊತ್ತಾಗ್ತದೆ, ಓ ಇಷ್ಟೆಲ್ಲ ನಡೀತಿದೆ ಅಂತ. ಮಹಾತ್ಮ ಗಾಂಧಿ ಅಂದ್ರೆ ಇಡೀ ದೇಶವನ್ನ ಕೊಂಡಾಡ್ತಾರೆ, ಆದ್ರೆ ಎಲ್ಲೋ ಒಂದ್ ಕಡೆ ಅಬಕಾರಿಗಳಾಗಿರ್ಬೋದು ಪೊಲೀಸ್ನವರಾಗಿರ್ಬೋದು ಈ ರೀತಿ ನಡಿಬಾರ್ದಾಗಿತ್ತು, ಆದ್ರೆ ಅವ್ರಿಗೆ ಗಮನನೇ ವಹಿಸಿಲ್ಲ. ಈ ಕಡೆ ಯಾವುದೇ ರೀತಿಯಲ್ಲಿ ಇದಾಗ್ಲಿಲ್ಲ. ಸರ್ಕಾರ ಮೊದ್ಲೇ ಹೇಳಿದೆ ಏನಂತ, ಅವರಿಗೆ ಲೈಸೆನ್ಸ್ ಕೊಡೋವಾಗೆ ಆಯ್ತದೆ. ಗಾಂಧಿ ಜಯಂತಿ ದಿನ ನೀವೇ ಸ್ವಯಂ ಪ್ರೇರಿತವಾಗಿ ನೀವು ಬಂದ್ ಮಾಡಬೇಕು, ಯಾವುದೇ ಅಹಿಂತರ ಘಟನೆಗಳು ನಡಿಬಾರ್ದು, ಅವತ್ತಿನ ದಿನದಲ್ಲೇ ಈ ಆ ಮದ್ದು ಸಹ ಸೇವನೆಯನ್ನು ಸಹ ನಿಲ್ಲಿಸಬೇಕು ಅನ್ನೋದು ಅವರು ಒಂದು ಲೈಸೆನ್ಸ್ ಅಲ್ಲೇ ಕೊಟ್ಟಿದ್ದಾರೆ. ಅಲ್ಲ, ಅಬಕಾರಿ ಅಧಿಕಾರಿಗಳಾಗ್ಲಿ ಪೊಲೀಸರಾಗ್ಲಿ ಈ ಒಂದು ಜಾಗಕ್ಕೆ ವಿಸಿಟ್ ಕೊಟ್ಟಿದ್ದಾರೆ ಈ ಸುದ್ದಿ ತಿಳಿಸಿದಂಗೆ? ಇಲ್ಲ ಸ್ಮಿತಾ, ನಾವು ರಾತ್ರಿ ಅದು ರಿಯಲ್ ಚೆಕ್ ಮಾಡಲು ಹೋಗಿದ್ದಾಗೂ ಸಹ ನಾವು ಫೋನ್ ಸಹ ಎಲ್ಲ ಅಧಿಕಾರಿಗಳಿಗೂ ಫೋನ್ ಮಾಡ್ತೀವಿ. ಅಬಕಾರಿ ಇಲಾಖೆ ಅಧಿಕಾರಿಗೆ ಫೋನ್ ಮಾಡಿದಾಗ ಅವರು ಫೋನ್ ಅನ್ನೇ ತೆಗೆಯಲ್ಲ. ಕೆಲವೊಂದು ಅಬಕಾರಿ ಇವ್ರು ಕಮ್ಮಿ ಡಿ ಸಿ ಅವರಾದ್ರೆ ಫೋನೇ ತೆಗೆಯಲಿಲ್ಲ. ಇನ್ಸ್ಪೆಕ್ಟರ್ ಗಳಾದ್ರೆ ನಾಟ್ ರೀಚಬಲ್ ಸ್ವಿಚ್ ಆಫ್ ಅಂತ ಕೆಲವೊಂದು ಅಧಿಕಾರಿಗಳಿಗೆ ಬರ್ತದೆ. ನಾವು ಅಲ್ಲೇ ಸ್ಥಳದಲ್ಲಿ ಮಕ ಹುಡಿ ಅವ್ರಿಗೆ ಮಾಹಿತಿಯನ್ನು ಕೊಡ್ಬೇಕು ಅಂತ ಟ್ರೈ ಎಷ್ಟೇ ಟ್ರೈ ಮಾಡಿದ್ರು ಅವ್ರು ನಮಗೆ ಇದಕ್ ಸಿಕ್ತಿಲ್ಲ, ಫೋನ್ ಹೋಗಿ ಸಿಕ್ತಾ ಇಲ್ಲ. ಆದ್ರಿಂದ ಇವ್ರು ಮಾಡೋಂತ ಕೃತ್ಯ ಅಂದ್ರೆ ಇದ್ರ ಹಿಂದೆ ಇವ್ರು ಇರಬಹುದ ಅಂತ ಒಂದು ಅನುಮಾನ ಕಾಡ್ತಾ ಇದೆ. ಯಾಕೆಂದ್ರೆ ಪೊಲೀಸ್ ಏನೋ ಸ್ವಲ್ಪ ಕೂಗಳತೆ ದೂರದಲ್ಲಿದೆ, ಜಿಲ್ಲಾಡಳಿತನು ಸ್ವಲ್ಪ ಕೂಗಳತೆ ದೂರದಲ್ಲಿದೆ, ಅದು ಹೈವೇ ರಸ್ತೆ ಬೇರೆ, ಎಲ್ಲಾ ರೀತಿಯಲ್ಲೂ ಗೊತ್ತಾಗುತ್ತೆ. ಅದು ಅಲ್ಲಿ ನಿಲ್ಲಿಸಿದಂತವ್ರು ಕೆಲವರು ಪಾರ್ಸಲ್ ಸಹ ತಗೊಂಡ್ತಾರೆ. ಯಾವ ರೀತಿ ನಡೀತಿದೆ ಅಂದ್ರೆ ಅಬಕಾರಿ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ. ಚಿಕ್ಕಬಳ್ಳಾಪುರದಲ್ಲಿ ಅಬಕಾರಿ ಇಲಾಖೆ ನೇರ ಹೊಣೆ. ಇಷ್ಟೆಲ್ಲ ನಡೆದ್ರು ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಎಸ್, ಓಕೆ ಸತೀಶ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್ ನೋಡಿ, ಈ ಕುರಿತಂತೆ ಈಗ ಇವತ್ತು ಈ ವರ್ಷದಲ್ಲಿ ಇವರು ಎಗ್ಗಿಲ್ಲದೆ ತಮ್ಮ ದಂಧೆಯನ್ನ ಅಂದ್ರೆ ಮಾರಾಟ ಮಾಡಿದ್ದಾರೆ. ಇಲ್ಲಿ ಮದ್ಯ ಮಾರಾಟ ಇನ್ನು ಮುಂದಿನ ವರ್ಷ ಕೂಡ ಇದೇ ರೀತಿಯಾಗಿ ಇವರು ಫಾಲೋ ಆಗ್ಬಾರ್ದು. ಆದಷ್ಟು ಆಯುಕ್ತರಾಗ್ಲಿ ಹಾಗೆ ಡಿ ಸಿ ಅವರಾಗ್ಲಿ ಇದ್ರ ಬಗ್ಗೆ ಕೂಡಲೇ ಶೀಘ್ರವಾಗಿ ಕ್ರಮ ತೆಗೆದುಕೊಳ್ಳುವುದು ಅವಶ್ಯಕವಾಗಿರುತ್ತೆ. ಯಾಕಂದ್ರೆ ಇದು ಇನ್ನು ಬೇರೆಯವ್ರ ಮೇಲೂ ಕೂಡ ಪರಿಣಾಮ ಬೀರಬಾರ್ದು. ಯಾಕಂದ್ರೆ ಸರ್ಕಾರದ ನಿಯಮ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದು ಅನ್ವಯ ಆಗೇ ಆಗತ್ತೆ. ಇವರು ಸರ್ಕಾರದ ರೂಲ್ಸ್ ಅನ್ನೆಲ್ಲ ಎಲ್ಲ ಗಾಳಿಗೆ ತೂರಿ ತಮ್ಮ ಒಂದು ವ್ಯಾಪಾರ ಇಲ್ಲಿ ರಾಜಾರೋಷವಾಗಿ ನಡೆಸಿದ್ದಾರೆ. ಆದಷ್ಟು ಬೇಗ ಶೀಘ್ರವೇ ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ಳುವುದು ಅವಶ್ಯಕವಾಗಿದೆ. ಚಿಕ್ಕಬಳ್ಳಾಪುರ ಇಲ್ಲಯ್ಯ, ಊಟ ಊಟ ಇಲ್ಲಿ ಇದು ಬಂದ ಬಂದಲ್ಲ ಇದು ಮಾಡಿ.